ಮಾನ್ಯ ಅಧ್ಯಕ್ಷರೇ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ವಿಶೇಷವಾಗಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಈ ಒಂದು ಅಧಿವೇಶನ ಕಾರಣ ಏನು ಅಂತಂದರೆ ಕರ್ನಾಟಕ ಏಕೀಕರಣ ಆಗಿ ಐವತ್ತಾರು ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಗಿರ್ತಕ್ಕಂಥದ್ದು ಇವತ್ತಿಗೆ ಐವತ್ತು ವರ್ಷ ಆಯಿತು ಈ ಐವತ್ತು ವರ್ಷದ ಕಾಲಾವಧಿಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ಮೊದಲು ಮುಂಬೈ ಇದ್ದೀವಿ ನನ್ನ ಕ್ಷೇತ್ರದ ಮೊದಲನೇ ಶಾಸಕ ಆಯ್ಕೆ ಇದ್ದದ್ದು ಮುಂಬೈ ಅಧಿವೇಶನಕ್ಕೆ ಹೋಗ್ತಾಯಿದ್ರು ತದನಂತರ ಕಾಲಾಂತರದಿಂದ ಬದಲಾಗಿ ನಾವು ಮೈಸೂರು ಕರ್ನಾಟಕ ಆಗಿ ಮೈಸೂರು ಕರ್ನಾಟಕದಿಂದ ಇವತ್ತು ಕರ್ನಾಟಕ ಕರ್ನಾಟಕದಲ್ಲಿ ಆಗಿ ಉತ್ತರ ಕರ್ನಾಟಕ ಸಂಪೂರ್ಣ ಅಖಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಭಾಳಷ್ಟು ಈ ಭಾಗದ ಜನರು ಕೂಡ ಇದ್ದಾರೆ ಇತ್ತೀಚೆಗೆ ಒಂದು ಖೇದದ ಸಂಗತಿ ಏನಂದರೆ ಉತ್ತರ ಕರ್ನಾಟಕ ವಿಭಜನೆ ಆಗಬೇಕು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿ ಅನೇಕರು ಅಭಿಪ್ರಾಯಗಳನ್ನು ಇವತ್ತು ಹೇಳ್ತಾಯಿದ್ರು ಕಾರಣ ಏನಂತಂದರೆ ಅಭಿವೃದ್ಧಿಯಲ್ಲಿ ಸ್ವಲ್ಪ ವ್ಯತ್ಯಾಸ ತಾರತಮ್ಯ ಇದನ್ನು ಆಗೋದರಿಂದ ಕ್ರೋಧದಿಂದ ಬಂದಿರತಕ್ಕಂಥ ಮಾತುಗಳು ಅವು ನಿಜವಾಗಲೂ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತಕ್ಕಂಥ ಭಾವನೆಯಿಂದ ಬಂದಿರತಕ್ಕಂಥದ್ದಲ್ಲ ಕ್ರೋಧದಿಂದ ಬಂದಿರತಕ್ಕಂಥ ಅನೇಕ ವಿಚಾರಗಳು ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಇರಲಿ ಹಿಂದೆ ಆ ಸರ್ಕಾರ ಇತ್ತು ಇವತ್ತು ಈ ಸರ್ಕಾರ ಇದೆ ಮತ್ತು ಮುಂದೆ ಭವಿಷ್ಯದಲ್ಲಿ ಜನ ಏನು ತೀರ್ಮಾನ ತಗೋತಾರೋ ಆ ತೀರ್ಮಾನಗಳಿಗೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗತ್ತೆ ಎಲ್ಲ ಸರ್ಕಾರಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಈ ಕೂಗನ್ನು ಹೇಳ್ತಕ್ಕಂಥದ್ದು ಇಲ್ಲಿ ನಾವು ಚೂಟ್ ಹಾಕಬೇಕು ಈಗಲೇ ಇದಕ್ಕೆ ಒಂದು ತಿಲಾಂಜಲಿಯನ್ನು ಹಾಡಬೇಕು ಅಂತಕ್ಕಂಥ ಮನೋಭಾವ ಎಲ್ಲ ಪಕ್ಷದ ಮುಖಂಡರಲ್ಲೂ ಮತ್ತು ವಿಶೇಷವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಆಸಕ್ತಿ ಬೇಕಾಗುತ್ತೆ ಆ ಆಸಕ್ತಿಯನ್ನು ವಹಿಸಿಕೊಂಡು ಈ ತಾರತಮ್ಯವನ್ನು ನೀಗಿಸುವಂಥ ಕೆಲಸ ಅದಾಗಬೇಕು ಅಧ್ಯಕ್ಷರೇ ಇವತ್ತು ನಾನು ಭಾಳ ಸಮಯ ತೊಗೊಳಿಕ್ಕೆ ಹೋಗೋದಲ್ಲ ಬಹಳ ಮಹತ್ವದ ಇಲಾಖೆಯನ್ನು ತಗೊಂಡಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ ನಾನು ಅವರ ಗಮನಕ್ಕೆ ಕೆಲವೊಂದು ವಿಚಾರಗಳನ್ನು ನಾನು ತರಲಿಕ್ಕೆ ಬಯಸ್ತೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತೊಂದು ನಾನು ವಿನಂತಿ ಏನು ಮಾಡ್ತೇನೆ ಅಂದರೆ ಈ ಕೃಷ್ಣಾ ಮೇಲ್ದಂಡೆ ಏನು ಯೋಜನೆ ಇದೆ ಮಹಾರಾಷ್ಟ್ರದ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಒಂದು ಹೊಸ ಡ್ಯಾಮನ್ನು ಕಟ್ತಾ ಇದ್ದಾರೆ ಮೈಶಾಳ ಹತ್ರ ಇಲ್ಲಿವರೆಗೆ ನಮಗೆ ಜನವರಿ ಫೆಬ್ರವರಿವರೆಗೆ ಮಹಾರಾಷ್ಟ್ರದಿಂದ ನೀರು ಬರ್ತಾ ಇತ್ತು ಇವತ್ತು ಒಂದು ವರ್ಷದಲ್ಲಿ ಆ ಡ್ಯಾಮ್ ಸಿದ್ಧ ಹಾಕ್ಕೊಂಡಾದ ಮೇಲೆ ಕರ್ನಾಟಕಕ್ಕೆ ಬಹುತೇಕ ನನಗನ್ಸುತ್ತೆ ಅಕ್ಟೋಬರ್ದಿಂದ ಕರ್ನಾಟಕಕ್ಕೆ ಕೃಷ್ಣಾ ನದಿ ನೀರು ಬರೋದು ನಿಂತು ಹೋಗ್ತದೆ ಆ ಕರ್ನಾಟಕಕ್ಕೆ ನೀರು ಬರೋದು ನಿಂತು ಹೋದಾಗ ಬಹುತೇಕ ಹಿಪ್ಪರಗಿ ಬ್ಯಾರೇಜಿನಿಂದ ಏನು ಮಹಾರಾಷ್ಟ್ರದ ಗಡಿವರೆಗೆ ನೀರು ನಿಲ್ಲುತ್ತೆ ಆ ನೀರಿನ ಅವಲಂಬಿತ ಗ್ರಾಮಗಳು ಎಷ್ಟು ಅಂತಂದರೆ ಸುಮಾರು ಏಳುನೂರ ಹಳ್ಳಿಗಳು ಅದು ಚಿಕ್ಕೋಡಿ ತಾಲ್ಲೂಕ ಇರ್ಬೋದು ರಾಯಬಾಗ್ ತಾಲೂಕು ಇರ್ಬೋದು ಅಥಣಿ ತಾಲೂಕ ಇರ್ಬೋದು ಜಮಖಂಡಿ ತಾಲೂಕ ಇರ್ಬೋದು ತೇರ್ದಾಳ್ ತಾಲೂಕು ಇರ್ಬೋದು ಈ ಭಾಗಗಳಿಗೆ ಕುಡಿ ನೀರಿನ ಅವಲಂಬನೆ ಇರತಕ್ಕಂಥ ಏಳ್ನೂರು ಹಳ್ಳಿಗಳು ಮತ್ತು ಸುಮಾರು ಆರು ಲಕ್ಷ ಎಕರೆಗಿಂತಲೂ ಹೆಚ್ಚು ನೀರಾವರಿ ಪ್ರದೇಶ ಇರತಕ್ಕಂಥದ್ದು ಅದರ ಜೊತೆಗೆ ಲಿಫ್ಟ್ ಇರಿಗೇಷನ್ಗಳು ಮಾಡಿಕೊಂಡು ಇದೇ ಹಿಪ್ಪರಗಿ ಬ್ಯಾರೇಜನ್ನು ಹಿನ್ನೀರಿನಿಂದ ನೀರನ್ನು ಎತ್ತಿ ಅನೇಕ ಪ್ರದೇಶಗಳಿಗೆ ನೀರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಒಂದೂವರೆ ಲಕ್ಷ ಹೆಕ್ಟರ್ದಷ್ಟು ನೀರಾವರಿ ಆಗಿದೆ ಕೆಪಾಸಿಟಿ ಇರೋದು ಕೇವಲ ಆರು ಟಿ ಎಮ್ ಸಿ ಇದಕ್ಕೆ ಉಪಾಯ ಏನಂತ ಹೇಳಿ ನಾವು ಆಲೋಚನೆ ಮಾಡಿದ್ರಿ ಮಹಾರಾಷ್ಟ್ರದಿಂದ ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿ ನೀರಿನ ಸಮಸ್ಯೆಗಳು ಬಂದಾಗ ಅನೇಕ ಬಾರಿ ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ವಿನಂತಿಯನ್ನು ಮಾಡಿಕೊಂಡು ಹೋಗು ಕೇಳ್ಕೊಂಡಾಗ ನೀರುಗಳನ್ನು ಕೊಟ್ಟಿದ್ದ ಆದರೆ ಮುಂದಿನ ವರ್ಷದಿಂದ ಆ ನೀರು ಕೊಡ್ತಕ್ಕಂಥದ್ದು ಬಹುತೇಕವಾಗಿ ನಮಗೆ ನಿರೀಕ್ಷೆ ಇಲ್ಲ ಅದಕ್ಕೆ ನಾವು ಒಂದು ಹೊಸ ಯೋಜನೆಯನ್ನು ಮಾಡಬೇಕಾಗಿದೆ ಏನು ಆಲ್ಮಟ್ಟಿ ಹಿನ್ನೀರಿನಿದೆಯೋ ಅದನ್ನು ನೀವು ಹಿರೇಪಡಿಸಲಿಕ್ಕೆ ಅಥವಾ ಆ ಒಂದು ನದಿಯಿಂದ ಇದೇ ಕೃಷ್ಣ ನದಿ ಅಲ್ಲೊಂದು ಪಂಪ್ಸೆಟ್ ಮಾಡಿಕೊಂಡು ಕೃಷ್ಣ ಕೃಷ್ಣಜಿ ಕಂದಾಯ ಮಂತ್ರಿಗಳೇ ಒಂದು ಸಾರಿ ಒಂದು ಎರಡು ನಿಮಿಷ ಉಪಮುಖ್ಯಮಂತ್ರಿಗಳು ನೀರಾವರಿ ಇರೋದನ್ನು ಭಾಳ ಒಂದು ಭಾಳ ಮಹತ್ವದ್ದಿದೆ ಸುಮಾರು ಏಳ್ನೂರು ಹಳ್ಳಿಗಳನ್ನು ಒಂದು ಆರು ತಾಲೂಕುಗಳ ಭವಿಷ್ಯದ ಪ್ರಶ್ನೆ ಇದೆ ಇದು ಮುಂದಿನ ವರ್ಷದಿಂದ ನಮಗೆ ತಾಪತ್ರೆ ಪ್ರಾರಂಭ ಆಗ್ತಿದೆ ನೀವು ಆ ಒಂದು ಹಿರೇಪಡಸಲಿಗೆ ಹತ್ತಿರ ಎಲ್ಲಾದರೂ ಒಂದು ಕಡೆ ಆ ಆಲ್ಮಟ್ಟಿ ನೀರನ್ನು ಒಂದೇ ಒಂದು ಸೆಟ್ ಕೂಡಿಸಿ ಅಲ್ಲಿಂದ ರೈಸಿಂಗ್ ಮೇನ್ ತೊಗೊಂಡು ಸುಮಾರು ಮೂವತ್ತೈದರಿಂದ ನಲವತ್ತು ದವರೆಗೆ ಒಂದು ರೈಸಿಂಗ್ ಮೇನ್ ತಂದು ಕಿಶನ್ ಈ ಹಿಪ್ಪರಗಿ ಬ್ಯಾರೇಜಲ್ಲಿ ನೀರು ಬಿಟ್ಟದಾದರೆ ಮುಂದಿನ ಭವಿಷ್ಯದಲ್ಲಿ ಸುಮಾರು ನಾಲ್ಕೈದು ತಾಲೂಕುಗಳಿಗೆ ಶಾಶ್ವಿತವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ ಕೇವಲ ಮೂರು ಟಿ ಎಮ್ ಸಿ ನೀರನ್ನು ಅಲ್ಲಿ ಬಿಟ್ಟರೆ ಅಂದರೆ ಆ ಭಾಗದ ಶಾಶ್ವತವಾದ ಪರಿಹಾರ ಆಗಲಿಕ್ಕೆ ಅದು ಸಾಧ್ಯ ಆಗ್ತದೆ ಅದರ ಜೊತೆಗೆ ಏನು ನಾವು ಐದುನೂರ ಹತ್ತೊಂಬತ್ತಕ್ಕೆ ನಾವು ನಿಂತಿದ್ದೀವಿ ಐದುನೂರ ಇಪ್ಪತ್ತು ನಾಲ್ಕಕ್ಕೆ ಬರಬೇಕಾದ್ರೆ ಮೊದಲು ನಮ್ಮದು ಲ್ಯಾಂಡ್ ಎಕ್ವೇಷನ್ ಆಗಬೇಕಾಗತ್ತೆ ಆ ಲ್ಯಾಂಡ್ ಎಕ್ವೇಷನ್ ಮಾಡಿಕೊಂಡು ಆ ನೀರನ್ನು ನಿಲ್ಲಿಸಬೇಕಾದ್ರೆ ಬಹುಶಃ ನಿಮ್ಮ ಹಣಕಾಸಿನ ವ್ಯವಸ್ಥೆ ನೋಡಿದರೆ ಇವತ್ತು ಈ ವರ್ಷಕ್ಕೆ ಕಷ್ಟ ಇದೆ ಆದರೆ ಮುಂದಿನ ವರ್ಷದಿಂದಾದರೂ ಸಹಿತ ನೀವು ಆ ಲಕ್ಷಾಂತರ ಎಕರೆ ಜಮೀನನ್ನು ವಶಪಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದರೆ ಹಿಂದಿನ ಸರ್ಕಾರದಲ್ಲಿ ಎರಡು ಹಂತದಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಸಚಿವ ಸಂಪುಟದ ಸಭೆ ಆಗಿದೆ ಅದನ್ನು ಐದುನೂರ ಇಪ್ಪತ್ತ್ನಾಲ್ಕಕ್ಕೆ ಏರಿಸ್ತಕ್ಕಂಥ ಸಂದರ್ಭದಲ್ಲಿ ಏಕಕಾಲಕ್ಕೆ ಹಣ ಕೊಡೋದು ಕಷ್ಟ ಆಗ್ಬೋದು ಅದನ್ನು ಎರಡು ಹಂತದಲ್ಲಿ ಮಾಡಿ ಆದರೂ ಸಹಿತ ಅದನ್ನು ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ ಆ ತೀರ್ಮಾನ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ ಮೊದಲನೇ ಹಂತದಲ್ಲಿ ಯಾರಿಗೆ ಕೊಡಬೇಕು ಎರಡನೇ ಹಂತದಲ್ಲಿ ಯಾರಿಗೆ ಕೊಡಬೇಕು ಅಂತಕ್ಕಂಥ ಒಂದು ವೈಮನಸ್ಸುಗಳು ಪ್ರಾರಂಭ ಆಗಿದ್ದವು ನಾವು ಯಾವಾಗಿದ್ರು ಅದನ್ನು ಐದುನೂರ ಇಪ್ಪತ್ತ್ನಾಲ್ಕ ಏರಿಸಬೇಕಾದ್ರೆ ಎಲ್ಲ ರೈತರಿಗೆ ಅದನ್ನು ಪರಿಹಾರವನ್ನು ಕೊಟ್ಟಾಗ ಮಾತ್ರ ಅದು ಏರಿಸಲಿಕ್ಕೆ ಸಾಧ್ಯ ಆಗ್ತದ ಅದನ್ನು ಏಕಕಾಲಕ್ಕ ಒಂದು ಪರಿಹಾರವನ್ನು ಕೊಟ್ಟು ಆ ಜಮೀನನ್ನು ಹೊರಸ್ಪಡಿಸಿಕೊಂಡು ಆಲಮಟ್ಟಿಯ ಒಂದು ನೀರಿನ ಮಟ್ಟವನ್ನು ಐದುನೂರ ಇಪ್ಪತ್ತ್ನಾಲ್ಕಕ್ಕೆ ಏರಿಸಿದಾಗ ಮಾತ್ರ ಮುಂದಿನ ಭವಿಷ್ಯದಲ್ಲಿ ಭಾಗದ ಅನೇಕ ಜಿಲ್ಲೆಗಳಿಗೆ ಅದರದ್ದು ಉಪಯೋಗ ಆಗತ್ತೆ ಅದರ ಜೊತೆಗೆ ಅಧ್ಯಕ್ಷರೇ ಲಕ್ಷ್ಮಣ ಅವರೇ

ಅಕ್ವಿಜೇಷನ್ ಅಮೌಂಟನ್ನು ಕೊಡಬೇಕು ಅಂತೇಳಿ ಪ್ರಾರಂಭನೂ ಕೂಡ ಮಾಡಿದ್ದೀರಿ ಅವಾಗ ಆರ್ಡ್ರ್ ನಾನೇ ಕಂದಾಯ ಸಚಿವನಾಗ ಆರ್ಡ್ರನ್ನು ಇಶ್ಯೂ ಮಾಡಿದ್ದೀನಿ ಆ ಭಾಗದೊಳಗೆ ಫಲಾನುಭವಿ ನಾವು ಇದ್ದೀವಿ ಹಾಂ ಆ ಭಾಗದಲ್ಲಿ ನನ್ನ ಕ್ಷೇತ್ರದ ಐದು ಹಳ್ಳಿಗಳು ಬರ್ತವೆ ಆಲ್ಮಟ್ಟಿ ಹಿನ್ನೀರಿನಲ್ಲಿ ಅದರದ್ದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನನಗಿದೆ ಬೇಡ ನೀವು ವಿರೋಧ ಪಕ್ಷ ನಾಯಕರದ್ರಿ ನಿಮ್ಮ ಜೊತೆಗೆ ವಾದಕ್ಕೆ ಈಗ ಸರಿನೂ ಅನಿಸೋದಿಲ್ಲ ನಿಮ್ಮ ಸ್ಥಾನ ಈಗ ಸ್ವಲ್ಪ ಮೇಲೆ ಹೋಗಿದೆ ಅದ್ರ ಬಗ್ಗೆ ನಿಮ್ಗೂಡೆ ನಾನು ಚರ್ಚೆ ಮಾಡೋದಿಲ್ಲ ಆದ್ರೆ ಒಂದು ಖುಷಿ ಮಾತಾಡಿ ಕಂಡಿ ನಿಮ್ಮ ಉತ್ತರವಾ ಚರ್ಚೆ ಅದೇ ಲಕ್ಷಣ ಮಾತ್ರ ಚೆನ್ನಾಗಿ ಕಾಣಕತ್ತೆ ಅದು ಯಾವತ್ತೂ ಹೆಗಲ್ ಮೇಲೆ ಶೆಲೆ ಹಾಕ್ತಿದ್ದಿಲ್ಲ ಯಾವಾಗ ಘೋಷಣೆ ಇತ್ತೋ ಹೆಗಲ್ ಮೇಲೆ ಶೆಲೆ ಹಾಕ್ಲಕ್ಕೆ ಶುರು ಮಾಡಿ ಆ ಒಪೊಸಿಷನ್ ಇದ್ರಲ್ಲ ಆ ಪೈಲ್ವಾನ್ರಾಗೆ ಹಿಂಗೆ ಬರೋ ಈಗ ವಿರೋಧ ಪಕ್ಷದ ನಾಯಕ ಅಂತ ಏನು ಘೋಷಣೆ ಆಯಿತು ಒಂದು ಉತ್ತಮವಾಗಿರ್ತಕ್ಕಂಥ ಶಲ್ಯ ಅವ್ರ ಏನಂದ್ರೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಅವಾಗಿನ ಕಾಲದಲ್ಲಿ ವಿರೋಧ ಪಕ್ಷ ನಾಯಕ ಅವರು ಶಲ್ಯ ಹಾಕಿದ್ರು ಅವರು ಪೂರ್ತಿ ಅವ್ರ ರಾಜಕೀಯ ಜೀವನದಲ್ಲಿ ಯಾವತ್ತು ಹಾಕಿದ್ರು ಹೆಗಲ್ ಮೇಲೆ ತಿಳ್ಕೊಂಡಿದ್ರು ಪ್ರತಿಪಕ್ಷ ನಾಯಕರಂದ್ರೆ ಶಾಡೋ ಚೀಫ್ ಮಿನಿಸ್ಟರ್ ನನ್ನ ಅದಕ್ಕೆ ಅವ್ರಿಗೆ ವಾದ ಕೇಳಂಗಿಲ್ಲ ಯಾಕಂತಂದ್ರೆ ಶಾಡೋ ಚೀಫ್ ಮಿನಿಸ್ಟರ್ ಅಂದಾಗ ಮಾತು ನನಗೆ ಅಡಚಣೆ ಹಾಕೊಂಡು ಗೊತ್ತ ನನಗೆ ಅದೇ ನಮ್ಮ ಭಾಗದ ಜನ ಎಷ್ಟು ಮುಗ್ದ್ರು ಅಂತ ಹೇಳಿ ಅನೇಕ ಜನ ಇದೇ ಹೇಳ್ತಿದ್ರು ನಮ್ಮ ಭಾಗದ ಜನ ನಾವು ಬಿ ಆರ್ ಪಾಟೀಲ್ ಹೋದ್ರು ಅವ್ರು ಹೇಳಿದ್ರು ಏನು ಎಲ್ಲ ರಾಜಕಾರಣಿಗಳು ಕೂಡ ಇದನ್ನು ಹಿಂದುಳಿಲಿಕ್ಕೆ ನಾವು ಕೂಡ ಅದಕ್ಕೆ ಹೊಣೆಗಾರ ಆಗುತ್ತೀವಿ ಅಂತಕ್ಕಂಥ ಅದನ್ನು ಇಲ್ಲಿರ್ತಕ್ಕಂಥ ಜನರ ಒಂದು ವಾತಾವರಣ ಇಲ್ಲಿರ್ತಕ್ಕಂಥ ಜನರ ಒಂದು ಭಾವನೆ ಯಾವ ರೀತಿ ಇದೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಜನ ನಂಬಿಕೆ ಹೆಚ್ಚು ಅರ್ಹರು ನೀವು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಈ ಕಡೆ ಇರ್ತಕ್ಕಂಥ ಜನ ನಂಬಿಗಷ್ಟು ಅಧ್ಯಕ್ಷರ ನಿಮ್ಮನ್ನು ಸೇರಿಸಿ ಹೇಳ್ತಾ ಇರೋದು ನಿಮ್ಮನ್ನು ಸೇರಿಸಿ ಹೇಳ್ತಾ ಇರೋದು ಕರ್ನಾ ನಾನು ನಿನ್ನೆನು ಹೇಳಿದ್ದೀನಿ ಕರ್ನಾಟಕದ ನೋಡಿ ಎಲ್ಲಾ 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 ಏರಿಯಾದಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತತೆ ರಾಮಾಯಣ ಕಾಲದಲ್ಲೂ ಇತ್ತು ಮಹಾಭಾರತಲ್ಲೂ ಕಾಲದಲ್ಲೂ ಇತ್ತು ಹಂಗೆ ಜನ ಯಾವ್ದೋ ಒಂದು ಏರಿಯಾ ಜನ ಒಳ್ಳೆಯರು ಯಾವ್ದೋ ಒಂದ್ ಏರಿಯಾ ಜನ ಕೆಟ್ಟೋರಲ್ಲ

ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇಲ್ಲಿ ಬಿಜಾಪುರ ಭಾಗದಿಂದ ಬಾಗಲಕೋಟೆ ಭಾಗದಿಂದ ಅನೇಕ ಶಾಸಕರಿದ್ದಾರೆ ಸಿದ್ದು ಸೌದಿ ಅವರ ಸಿದ್ದು ಈ ಕಡೆ ಕೇಳಪ್ಪ ಸಿದ್ದು ಸೌದಿ ಕೇಳಿ ನಿಮ್ಮದಾಯ್ತು ವಿಷಯ ಅದಕ್ಕೆ ಎಷ್ಟು ನಾವು ಮುಗ್ದಿರಿದ್ದೀವಿ ಅಂದರೆ ಅಧ್ಯಕ್ಷರ ಒಂದು ಸಣ್ಣ ಘಟನೆ ಹೇಳ್ತೀನಿ ಮಣ್ಣೆಯಲ್ಲಿ ಜಮಖಂಡಿ ತಾಲೂಕದೊಳಗೆ ಕಂಕನವಾಡಿ ಗ್ರಾಮ ಅಂತಿದೆ ಅಲ್ಲೊಂದು ಅಲ್ಲಿ ಒಂದು ಗಡ್ಡೆ ಇದೆ ಗೋಶಿರಪ್ಪನ ಗಡ್ಡೆ ಅಂತ ಹೇಳಿ ಆ ಗೋಶಿರಪ್ಪನ ಗಡ್ಡೆ ಸುತ್ತು ನೀರಿರುತ್ತೆ ಸ್ವತಂತ್ರ ಎಪ್ಪತ್ತೈದು ವರ್ಷ ಆಗ್ತದ ಇವತ್ತು ಆಲ್ಮಟ್ಟಿ ನೀರಿನಿಂದ ಅದು ಗಡ್ಡೆ ಒಳಗಡೆ ಮುಳುಗಡೆ ಆಗಿದೆ ಮೊನ್ನೆ ನಮಗೆ ಬಹುತೇಕ ಅವರು ಎಷ್ಟು ಮುಗ್ದರು ಅಂತಂದರೆ ಅಲ್ಲೊಂದು ಅನೇಕ ದಿನಗಳಿಂದ ಅಲ್ಲೊಂದು ಬ್ರಿಡ್ಜ್ ಆಗಬೇಕು ಅಂತ ಡಿಮಾಂಡ್ ಇದೆ ಆ ಜನರಿಗೆ ದಾಟ್ಲಿಕ್ಕೆ ಅಶೋಕ್ ಸಾಹೇಬ್ರೆ ಅಲ್ಲೊಂದು ಬ್ರಿಡ್ಜ್ ಬೇಕಾಗಿರೋದು ಅವತ್ತು ನಡೆದ ತರಕ ಆಗಿಲ್ಲ ಅಲ್ಲಿಂದ ಕಬ್ಬು ಹೊರಗಡೆ ತರಬೇಕಾದ್ರೆ ಎರಡು ಬೋಟ್ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆಯನ್ನು ನಿಲ್ಲಿಸಿ ಆ ಕಟ್ಟಿಗೆ ಮೇಲೆ ಟ್ರ್ಯಾಕ್ಟರ್ ಟೇಲರ್ಗಳನ್ನು ನಿಲ್ಲಿಸಿ ಆ ಟ್ರ್ಯಾಕ್ಟರ್ ಟೇಲರು ಆ ಬೋಟ್ ಮುಖಾಂತರ ಹೊರಗಡೆ ತಂದು ಕಬ್ಬು ಸಾಗಾಣಿಕೆ ಮಾಡ್ತಾರೆ ಒಂದು ಬೋಟಿನೊಳಗೆ ಒಂದು ಟೇಲರ್ ಅದರ ಜೊತೆಗೆ ಮಣ್ಣು ಅವರು ನಮ್ಮ ಆ ಭಾಗದ ಎಲ್ಲ ಶಾಸಕರನ್ನ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದ್ರು ಅವರು ಅವ್ರು ಏನ್ ಮಾಡಿದ್ದಾರೆ ಈ ಪ್ಲಾಸ್ಟಿಕ್ ಬ್ಯಾರಲ್ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆ ಹಳೆ ಪಳಿಗಳನ್ನು ಹಾಕಿ ಒಂದು ಟೆಂಪ್ರವರಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಆ ಪತ್ರಿಕೆ ಒಳಗೆ ಪ್ರಿಂಟ್ ಮಾಡಿ ನಮ್ಮನ್ನೆಲ್ಲರನ್ನು ಚೀಪ್ ಗೆಸ್ಟ್ ಅಂತ ಹೇಳಿ ಕರೆದ್ರು ಅಧ್ಯಕ್ಷ ನಿಜವಾಗ್ಲೂ ನಾನು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ನಾವು ಅದಕ್ಕೆ ಅಲ್ಲಿ ಉದ್ಘಾಟನೆ ಹೋದ ಹೋದ್ರೆ ಜನ ಅಲ್ಲಿ ಕೇಳ್ಕೊಂಡಿದ್ದವ್ರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣಿಗಳ ನೀವು ಶಾಸಕರಾಗಿರ್ತಕ್ಕಂಥವ್ರು ಇಂಥ ಸ್ವಂತ ಖರ್ಚಿನಿಂದ ಆ ರೈತರು ಒಂದು ಬ್ಯಾರಲ್ ಮುಖಾಂತರ ಬ್ರಿಡ್ಜ್ ಅನ್ನ ಮಾಡಿರ್ತಕ್ಕಂಥದ್ದಕ್ಕೆ ನೀವು ಉದ್ಘಾಟನೆಗೆ ಬಂದಿದ್ದೀರಿ ನಿಮಗೆ ನಾಚಿಕೆ ಆಗೋದಿಲ್ಲ ಅನ್ನೋದು ಯಾರ ಒಬ್ಬ ವ್ಯಕ್ತಿನವನ್ನು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ನಮಗೆ ಕಷ್ಟ ಆದೀತು ಅನ್ನುವಂಥ ಭಾವನೆಯಿಂದ ಅವತ್ತು ನಾನು ಹೋಗಲಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಈ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ನೀವು ಪೀಡುಬಿಡಿ ಇಲಾಖೆಯಿಂದನೋ ಅಥವಾ ಯಾವುದೇ ಒಂದು ಸರ್ಕಾರದ ವಿಶೇಷ ಅನುದಾನದ ಭಾಳ ಖರ್ಚು ಬರೋದಲ್ ಒಂದು ಐದು ಹತ್ತು ಕೋಟಿ ರೂಪಾಯಿ ಖರ್ಚು ಬರ್ಬೋದು ಆ ಗೋಶಿರಪ್ಪನ ಗಡ್ಡೆಯಲ್ಲಿರ್ತಕ್ಕಂಥ ಸಾವಿರಾರು ಜನ ರೈತರು ಯಾವತ್ತು ಅನಾಹುತಗಳನ್ನು ಮಾಡ್ಕೋತಾರೋ ಅಂತಕ್ಕಂಥದ್ದನ್ನು ಮುಂಜಾಗ್ರತೆ ವಹಿಸಿ ಅಲ್ಲೊಂದು ಬ್ರಿಡ್ಜ್ ಮಾಡುವಂಥ ಕೆಲಸ ಮಾಡಬೇಕು ಅಧ್ಯಕ್ಷರೇ ನಾವು ಯಾಕೆ ಮುಗ್ದ್ರು ಅಂತ ಹೇಳಿದರೆ ನಾವು ಏನು ಯಾರು ಹೇಳ್ತಾರಲ್ಲ ಅದನ್ನು ನಂಬ್ತೀವಿ ಓಕೆ ನಮ್ಮ ಹೋಮ್ ಮಿನಿಸ್ಟ್ರ್ ಇಲ್ಲೇ ಇದ್ದಾರೆ ಮಾಜಿ ಹೋಮ್ ಮಿನಿಸ್ಟ್ರು ಶಿವಮೊಗ್ಗದವ್ರು ಅಂದ್ರೆ ನೀವು ಏನು ಕೈಯಾಗಿ ಹಾಕ್ತೀರಿ ನಾವು ಅದನ್ನು ತೀರ್ಥ ಅಂತ ತೊಗೊಂಡ್ಬಿಡ್ತೀವಿ ನಾವು ತೀರ್ಥಹಳ್ಳಿಯಿಂದ ಬಂದವರು ನೀವು ನಿಮ್ಮನ್ನು ಎಷ್ಟು ನಂಬುತ್ತೀವಿ ಅಂತಂದ್ರೆ ನೀವು ಯಾವುದಕ್ಕೂ ಏನು ಹಾಕ್ತಿರೋನಿಗೆ ಗೊತ್ತಾಗ ಇಲ್ಲ ನಮ್ಮ ಕೈಯೊಳಗೆ ಆದ ತೀರ್ಥಹಳ್ಳಿಯಿಂದ ಬಂದಾರಲ್ಲ ಇವರು ಭಾಳ ಪವಿತ್ರವಂತರು ಅಂತ ತಿಳ್ಕೊಂಡು ಅದನ್ನು ನಾವು ಕುಡಿದುಬಿಡ್ತೀವಿ ಅದನ್ನು ಅಷ್ಟು ಮುಗ್ದ್ರು ನಾವು ಅಧ್ಯಕ್ಷರು ಒಂದು ಘಟನೆ ಹೇಳ್ತೇನೆ ನಿಮ್ಗೆ ಗೊತ್ತಿಲ್ಲ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಗ್ರಾಮೀಣ ಭಾಷೆದೊಳಗೆ ಹಳ್ಳಿಯೊಳಗೆ ಮಾತಾಡ್ತಾರದು ಬಸವನಗೌಡರಿಗೆಲ್ಲ ಗೊತ್ತೈತೆ ಅದು ಯಾವರೇ ಕಟ್ಟಿ ಮ್ಯಾಗ ಕುಂತು ನಾಲ್ಕು ಜನ ಮಾತಾಡುವಾಗ ಏನು ದೊಡ್ಡ ಶಣ ಆಗನ್ಪ ಇವ ಏನು ಅಗದಿ ಏನು ಗೋಮಜಿ ಕಾಪ್ಷೆ ಆಗಲ್ಲ ಗೋಮಜಿ ಕಾಪ್ಷಿ ಅಂದ್ರೆ ಏನು ಗೊತ್ತನ್ರಿ ಅಧ್ಯಕ್ಷರೇ ಪೇಶ್ವರ ಕಾಲ್ದೊಳಗೆ ಪುಣ್ಯದೀಗ ಪುಣೆಯದೊಳಗೆ ಪೇಶ್ವಾನ ಹತ್ರ ಒಬ್ಬ ಗೋಮಜ್ಜರ ಕಾಪ್ಸಿ ಇದ್ದ ಭಾಳ ಬುದ್ಧಿವಂತ ಅವ್ನು ಟೊಪ್ಪಿಗೆ ಟೋಪಿಗೆ ಹಾಕ್ತಿದ್ದವ್ ಎಲ್ರಿಗೆ ಟೋಪಿಗೆ ಹಾಕೋದು ಯಾವಾಗಲೂ ಕಿಸಿ ಕಟ್ ಮಾಡೋ ಕೆಲಸ ಅವನು ಅವಾಗ ಅಲ್ಲಿ ಪೇಶ್ವೆ ಈ ನನ್ನ ಮಗ ಇವನ್ನ ಗಡಿಪಾರ ಮಾಡಬೇಕು ಅಂತ ಅವನು ಅಲ್ಲಿಂದ ಪುನಾದಿಂದ ತಂದು ಎಲ್ಲಿ ಬಿಟ್ರಂದ್ರೆ ಬಿಜಾಪುರ ಬಾರ್ಡರ್ದೊಳಗ ಗಡಿಪಾರ ಮಾಡ ಆ ಗಿರಾಕಿ ಎಲ್ಲಿ ಬಂತು ಗೊತ್ತಂದ್ರೆ ಬಿಜಾಪುರ್ಗೆ ಬಂತ ಅಲ್ಲಿ ಕಲೆಕ್ಟರ್ ಆಫೀಸ್ ಮುಂದೆ ಒಂದು ಸಣ್ಣ ಶೆಡ್ ಹಾಕಿ ಸಣ್ಣ ಶೆಡ್ ಹಾಕಿದಾಗ ಕಲೆಕ್ಟರ್ ಆಫೀಸ್ ಜನ ಹೋಗಿತ್ತಲ್ಲ ಅಧ್ಯಕ್ಷರೇ ಆ ಜನ ಹೋಗೋತ್ನಾಗ ಇಲ್ಲಿ ಬಾನು ಏನಾಯ್ತು ಕಲೆಕ್ಟ್ರ್ ಆಫೀಸ್ದಾಗ ಹೊಂಟಿ ಯಾಕೆ ಏನು ಕೆಲಸ ಇಂಥ ಕೆಲಸ ಸಿಕ್ಕಾ ಹೊಡಿಸಿ ಅನ್ನೋದು ಕೇಳೋದು ಇಲ್ಲ ಮತ್ತು ಸಿಕ್ಕ ಹಾಕಿಲ್ಲ ಸಿಕ್ಕ ಹೊಡೆಯೋದು ಅಧ್ಯಕ್ಷರೇ ಒಂದು ಅಣೆ ಅಂತ ಹೇಳೋದು ಅವಾಗ ಅವಾಗ ಈ ಪೈಸೆ ರೂಪಾಯಿ ಹಾಕಿರಲಿಲ್ಲ ಅಣೆ ಚಾರಣೆ ಅಣೆ ಚೌದ ಅಣೆ ಪಂದ್ರ ಅಣೆ ಸೋಳ ಅಣೆ ಹಿಂಗೆ ಅಣೆಗಳ ಹಾಕಿತ್ತು ಒಂದು ಅಣೆ ಅಣ್ಣು ಇದು ಮುಗ್ದ್ರೆ ನಮ್ಮ ಮಂದಿ ಹೇಳಲ್ಲ ಎಷ್ಟು ಮುಗ್ದ್ರೆ ಅನ್ನೋದು ಈ ಹಣೆ ಯಾಕೆ ಕೊಡಬೇಕು ಇದ್ರ ಯಾವ ಸಿಕ್ಕ ಯಾಕೆ ಕೊಡಬೇಕು ಅನ್ನೋದನ್ನು ಸಹಿತ ಆಲೋಚನೆ ಮಾಡ್ತಿದ್ದಿಲ್ಲ ಸಿಕ್ಕ ಹೊಡೆಸೋದು ಒಳಗೆ ಹೋಗೋದು ಅದು ಒಳಗೆ ಹೋದ್ಮೇಲತ್ತ ಅದು ಕೆಲಸ ಆದ ಮುಗಿದ ಹೋಗಿ ನೀವು ಚಲೋ ಆತ್ರಿ ನನ್ನ ಕೆಲಸ ಆಯ್ತು ಅವ್ರು ಮಾಡಂಗೆ ಮಾಡ್ತಿರ್ತಾರೆ ಅದನ್ನು ಇವು ಅಣೆತು ಗೊತ್ತಿದ್ದ ಮುಂಜಾನೆ ಹಿಡಿದು ಸಂಜೆ ತನಕ ದುಡ್ಡೆಲ್ಲ ಒಳೆ ಆಗೋದು ತ ಒಬ್ಬ ಕಲೆಕ್ಟ್ರ್ ಭಾಳ ದಿವಸ ನಂತರ ಒಬ್ಬ ಹೊಸದಾಗಿ ಒಳ್ಳೆಯ ಕಲೆಕ್ಟ್ರ್ ಬಂತು ಪ್ರಾಮಾಣಿಕ ಕಲೆಕ್ಟ್ರು ಅವ್ನು ಬಂದಾಗ ಅರ್ಜುಗಳ ಮ್ಯಾಗ ಒಂದು ರೌಂಡ್ ಸೀಲ್ ಇರ್ತಿತ್ತು ಅವ್ನು ನೋಡಿದ್ರೆ ಇದು ಏನು ರೌಂಡ್ ಸೀಲು ಅಂತ ಈ ರೌಂಡ್ ಸೀಲ್ ಏನಂತಂದು ಕೂಡಲೇ ಅದರಾಗ ರೌಂಡ್ ಸೀಲ್ದಾಗ ಬರ್ದಿತ್ತು ಏನು ಗೋಮಜ್ ಜ್ವರ ಕಾಪ್ಸಿ ಅಂತ ಅಷ್ಟ ಹೆಸರು ಅದ್ರಾಗ ಅವಾಗ ವಾಚ್ಮನ್ ಕರೀಸಿದ ಈ ಶಿಕ್ಕ ಯಾರು ಹಡಿತಾರೋ ಅಲ್ಲಿ ಎದುರಿಗೆ ಒಂದು ಒಬ್ಬ ಡಬ್ಬಿ ಇಟ್ಕೊಂಡು ಕೂತಾನೋ ಅವ್ನು ಹಡಿತಾನ ಕರಿಯೋ ಯಾರನೇನು ಅಂತ ಅವ ನಾ ಪುಣಾದಾಗಿದ್ದೆ ಪುನಾದಿಂದ ನಾನು ಹೊರಗೆ ಹಾಕಿದ್ರು ಹೊರಗೆ ಹಾಕಿದ ಮೇಲೆ ಗಡಿ ಪಾರ್ ಮಾಡಿದ ಮೇಲೆ ನನಗೆ ಉದ್ಯೋಗಕ್ಕೆ ಏನೂ ಇಲ್ಲ ಅನ್ನೋದು ಕೂಡಲೇ ಇದನ್ನೊಂದು ಉದ್ಯೋಗ ಶುರು ಮಾಡೀನಿ ಇಲ್ಲಿ ಮಂದಿ ಭಾಳ ಮುಗ್ದ್ರಿದಾರ ಈ ಅಣೆ ರೊಕ್ಕ ತಗೋತೀನಿ ಸಿಕ್ಕ ಹಾಕ್ತೀನಿ ಒಳಗೆ ಕಳಿಸ್ತೀನಿ ಸಂಜೆ ತನಕ ಎಷ್ಟು ಗೊಳೆ ಹಾಕವು ಆ ಕಲೆಕ್ಟ್ರ್ ಆಫೀಸಾಗಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅರ್ಧ ಕೊಡ್ತು ನಾ ಅರ್ಧ ತೊಗೊಂಡು ಹೋಗ್ತಾನೆ ಈ ಹಂಗ ಅಷ್ಟು ಮುಗ್ಧತೆಯನ್ನು ಹೊಂದಿರ್ತಕ್ಕಂಥ ಜನ ನಾವು ಈಗ ನೋಡ್ರಿ ಬೆಳಗಾವ್ ಅಧಿವೇಶನದಿದ್ದಾಗ ನಾವೆಲ್ಲರೂ ಸೇರ್ಕೊಂಡು ನಮ್ಮಲ್ಲಿ ಎಷ್ಟು ವೈಶಲ್ಯವಾಗಿರ್ತಕ್ಕಂಥ ಮನೋಭಾವನೆ ಇದೆ ಎಷ್ಟು ಪ್ರೀತಿ ವಿಶ್ವಾಸ ಅಂತಃಕರಣ ಇವರು ನಮ್ಮವರು ಗೆಳೆಯರು ಅಲ್ಲಿಂದ ಇಲ್ಲಿ ಬಂದಾರೆ ಇವರನ್ನು ನಾವು ಭೋಜನಕ್ಕೆ ಕರಿಬೇಕು ಅಂತ ಹೇಳಿ ಚಂದ್ರ ನಮಗೆ ಬೇಕಾಗಿರ್ತಕ್ಕಂಥ ಆಪ್ತರನ್ನ ಸ್ನೇಹಿತರನ್ನ ಶಾಸಕರನ್ನ ಎಲ್ಲರನ್ನು ಕರೆದು ಊಟ ಮಾಡಿಸ್ತೀವಿ ಬೆಂಗಳೂರಿಗೆ ಆದರೆ ಈ ಯಶೋಕಣ್ಣ ನಮ್ಮ ಕಡೆ ಹೊಡ್ಮಲ್ ನೋಡೋಂಗಿಲ್ಲ ಬೆಂಗ್ಳೂರಿಗೆ ಹೋದ್ರ ನಮ್ಗೆ ಯಾರು ಚಾನು ಕುಡಿಸುದಿಲ್ಲ ಅಲ್ಲಿ ಬೆಂಗ್ಳೂರಾಗ ಯಾರು ಚಾನು ಏನು ಮಾಡ್ಬೇಕು ಏನ್ ಆಯ್ತು ಮುಂದೆ ಮುಂದುವರಿಸಿ ಸಲ ಪಾಪ ಅವ್ನ ನೋಡಿ ಹಾಲ್ ಮತ್ತೆ ನಾವ್ ಇದ್ರು ಸಹಿತ ಬಸವಣ್ಣ ಹೆಸರು ಇಟ್ಕೊಂಡ್ ಅವ್ ಮಾತ್ರ ಬಸವಣ್ಣನಂಗ ಎಲ್ಲರೂ ಕರಿಯೋಂತ ಕೆಲಸ ಮಾಡ್ತಾರೆ ಬಸವಣ್ಣ ಬಸವಣ್ಣ ನಿಮ್ ಬಗ್ಗೆ ಹೇಳಿ ಯಾವಾಗಲೂ ಕರಿತಿರ್ತಿ ಯಾವಾಗಲೂ ಮಾಡ್ತಿರ್ತಿ ಮುಂದುವರಿಸಿ ಸಮಯ ಆಯ್ತು ಒಂದು ಮಿಟ್ ಅಧ್ಯಕ್ಷರೇ ಅದನ್ನ ಅಲ್ಲೇ ಬಿಟ್ಟರು ಅದೇನ ಕಂಕ್ಲೂ ಮಾಡಿ ಒಂದ ಮೀಟ್ ಒಂದ್ ಮೀಟ್ ಇಷ್ಟು ಡೇಂಜರ್ ಅದಲ್ಲ ಅದು ಅಲ್ಲಿ ಹೆಣ್ಮಕ್ಳನ್ನ ಆ ತೋಟದ ಕೆಲಸ ಮಾಡ್ಬೇಕಾದ್ರೆ ಬೆಲ್ಲ ಮಾಡೋ ಗಂಗಾಳ ಇರ್ತದ ಗಂಗಾಳದಾಗ ಕೂತ ದಾಟಸ್ತಾರ ದಾಟಿಸೋ ಮುಂದ ಎಂಟು ಹೆಣ್ಮಕ್ಳ ಅಲ್ಲಿ ಸತ್ತು ಹೋಗ್ಯಾರ ಡಬ್ಬಾಗಿ ಆ ಕಾರಣಕ್ಕಾಗಿ ಕೇಳಿದಾಗ ಹಿಂದ ಒಬ್ರು ಉತ್ತರ ಕೊಟ್ಟರು ಒಬ್ರು ಅಧಿಕಾರಿಗಳು ಬ್ರಿಡ್ಜ್ ಎಸ್ಟಿಮೇಟ್ ಮಾಡ್ಯಾರ ಹದಿನೈದು ಕೋಟಿ ಏನೋ ಅದ ಮುಳುಗು ಬ್ರಿಡ್ಜಿನ ಅದು ಸುಮ್ಮನೆ ಅಲ್ಲಿ ತಗ ಒಕ್ಕಲ್ತನ ಮಾಡ್ಲಾಕ ಕಬ್ಬು ತರಾಕ ದೇವಸ್ಥಾನಕ್ಕೆ ಹೋಗ್ಲಾಕ ಇಲ್ಲ ಇದು ಮುಳುಗಡೆ ಆಗೋದ್ರಿಂದ ಕೊಡ್ಲಿಕ್ಕೆ ಬರದಿಲ್ಲ ನಾನು ಕೇಳ್ತೇನೆ ಈ ಸರ್ಕಾರನ ಈಗ ಕುಡಲ್ ಸಂಗಮದಾಗ ದೇವಸ್ಥಾನ ಅದು ನಮ್ಮ ತಾಲೂಕಿನೊಳಗೆ ಸುರ್ಪಾಲಿ ದೇವಸ್ಥಾನ ಅದು ಅದಕ್ಕೆ ಐವತ್ತೈವತ್ತು ಕೋಟಿ ಕೊಟ್ಟು ತಡೆಗೌಡಿ ಕಚೇರಿ ಇಲ್ಲಿ ಪವಿತ್ರವಾದ ದೇವಸ್ಥಾನ ಗೋಶಿರಪ್ಪನ ದೇವಸ್ಥಾನ ಅದ ಬಾತ್ ದೊಡ್ಡ ದೇವಸ್ಥಾನ ಅವರು ಆಯ್ತು ಹೀಲಿ ಆ ದೇವಸ್ಥಾನ ಗುಡಿಸಿಕೊಳ್ಳಕ್ಕೆ ನಿಮಗ ಇದೊಂದು ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡ್ಕಂತಕ ಆಗೋದಿಲ್ಲ ಅಂತ ಸರ್ಕಾರಕ್ಕೆ ಕೇಳಬೇಕagit ಹಿಂದೆ ಯಾರು ಮಾಡಿಲ್ಲ ಈಗಿನ ಸರ್ಕಾರ ಅದ್ರು ಸಹಿತ ಲಕ್ಷ್ಮಣ್ ಸೌದಿ ಅವರು ಜೋರ 12 ಮಾರ್ಸ್ರ ಅತ್ತ ವಿನಂತಿಸಿ ಸಿದ್ದು ನಮಗೌಡರ ಬ್ಯಾರೇಜ್ ಕಟ್ಟಿದ್ರು ನೀವು ಒಂದ ಕಟ್ಟ್ರಿ ಲಕ್ಷ್ಮಣ್ ಸೌದಿ ಮುಂದುವರಿಸಿ ಅಧ್ಯಕ್ಷರೇ ನಾನೇನ್ ಹೆಚ್ಚು ಹೆಚ್ತು ಲಕ್ಷ ನಾನು ನಿಮ್ಮ ತಾಳ್ಮೆಯನ್ನ ನಾನು ಪರೀಕ್ಷೆ ಮಾಡಕ್ ಹೋಗಲ್ಲ ಯಾಕಂದ್ರೆ ನಿಮ್ಮ ಮಂಡ್ಯ ಭಿಷಿ ಆದ್ರೆ ನಾವೆಲ್ಲ ಇಲ್ಲಿ ಉಳಕಾಗಲ್ಲ ನಿಮ್ಮ ಮಂಡೆ ಬಿಸಿ ಮಾಡೋಕ್ಕೂ ಬಿಡೋದಿಲ್ಲ ಮತ್ತು ನಿಮ್ಮ ಕಡೆಯಿಂದ ನಾವು ಜಾಸ್ತಿ ಮಾತಾಡ್ಸ್ಕೊಳ್ಳೋದನ್ನಿಲ್ಲ ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಅದಾವೆ ಉತ್ತರ ಕರ್ನಾಟಕಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಈ ಭಾಗದಲ್ಲಿ ಕಬ್ಬು ದ್ರಾಕ್ಷಿ ದಾಳಂಬೆ ಲಿಂಬು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳಿತೀವಿ ಅಧ್ಯಕ್ಷರ ಹಿಂದಿನ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಕೃಷ್ಣ ಬೈರೇಗೌಡರು ಈ ಕೃಷ್ಣ ಬೈರೇಗೌಡರು ಅವತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇದ್ರು ಆವಾಗ ಈ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ತಂದಿದ್ರು ದುರಾದೃಷ್ಟ ಹಿಂದಿನ ಸರ್ಕಾರ ಅದನ್ನು ಬಂದ್ ಮಾಡಿತ್ತು ಅದನ್ನು ಈ ಭಾಗಕ್ಕೆ ಏನು ಅನುಕೂಲ ಆಗಿತ್ತು ಅಂತಂದರೆ ವಿಶೇಷವಾಗಿ ಮುಂಬೈ ಕರ್ನಾಟಕ ಭಾಗದಲ್ಲಿ ಅದರಲ್ಲಿ ಎರಡೂ ಅತ್ಯಂತ ಉಪಯುಕ್ತ ಆಗಿರ್ತಕ್ಕಂಥ ಯೋಜನೆಗಳು ಒಂದು ಕೃಷಿ ಹೊಂಡ ಇನ್ನೊಂದು ಈ ರೈತರು ದೊಡ್ಡ ದೊಡ್ಡ ರೈತರು ಈ ಕಬ್ಬು ಕಟಾವು ಮಾಡ್ತಕ್ಕಂಥ ಮಷಿನ್ಗಳನ್ನು ತಗೋತಿದ್ರು ಆ ಮಷಿನ್ಗಳು ತೊಗೊಳ್ತಕ್ಕಂಥ ಒಂದೊಂದು ಮಷಿನ್ಗಳಿಗೆ ಮೂವತ್ತ್ ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಿದ್ರು ಅನೇಕ ಜನ ಈ ಭಾಗದಲ್ಲಿರ್ತಕ್ಕಂಥ ಜನ ಆ ಕಬ್ಬು ಕಟ್ ಮಾಡೋ ಮಷಿನ್ಗಳನ್ನು ಖರೀದಿ ಮಾಡ್ತಾ ಇದ್ರು ಪಾಪ ಅವರಿಗೆ ಆ ಬಡ್ಡಿ ತುಂಬದ ಹೊರೆ ಆಗೋದ್ರಿಂದ ಆ ಯೋಜನೆಯಿಂದ ಬಹಳಷ್ಟು ರೈತರಿಗೆ ಅದರದ್ದು ಉಪಯೋಗ ಆಗಿದೆ ಮತ್ತು ಈ ಕೃಷಿ ಹೊಂಡ ಏನಿತ್ತಲ್ಲ ಅಧ್ಯಕ್ಷರೇ ಈ ಕೃಷಿ ಹೊಂಡದ ಒಂದು ಯೋಜನೆ ಮಳೆಗಾಲದಲ್ಲಿ ಅದನ್ನು ನೀರು ತುಂಬಿಕೊಂಡು ಬೇಸಿಗೆಗಾಲದಲ್ಲಿ ಅದನ್ನು ಉಪಯೋಗ ಮಾಡುವುದರಿಂದ ಎಂಟು ತಿಂಗಳವರೆಗೆ ಒಂದು ನೀರಾವರಿ ಸವಲತ್ತುಗಳನ್ನು ಮಾಡ್ತಕ್ಕಂಥ ಅವಕಾಶ ಇತ್ತು ಪುನಃ ಇವತ್ತು ಮತ್ತೆ ಆ ಕೃಷಿ ಭಾಗ್ಯ ಯೋಜನೆಯನ್ನು ಈಗ ಜಾರಿ ಮಾಡಿದ ಆದರೆ ಕೃಷ್ಣ ಬೈರೇವರ ಕಾಲದಲ್ಲಿರ್ತಕ್ಕಂಥ ಅನುದಾನ ಈ ಅಷ್ಟಿಲ್ಲ ಅದಕ್ಕೆ ಅದೇ ಪ್ರಮಾಣದಲ್ಲಿ ಅದಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ಕೊಟ್ಟು ಈ ಭಾಗದ ಒಂದು ಕೃಷಿ ಭಾಗ್ಯವನ್ನು ಪ್ರಾರಂಭ ಮಾಡಿದರೆ ವಿಶೇಷವಾಗಿ ಈ ಉತ್ತರ ಕರ್ನಾಟಕದ ಹೆಚ್ಚು ಜನರಿಗೆ ಅದರದ ಲಾಭ ಆಗುತ್ತೆ ಅಂತಕ್ಕಂಥದ್ದು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಅದರ ಜೊತೆಗೆ ಅಧ್ಯಕ್ಷರೇ ಈ ದ್ರಾಕ್ಷಿ ಬೆಳೆಗಾರಿದಾರ ಈಗ ಕೇಂದ್ರ ಸರ್ಕಾರ ಅನೇಕ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಆ ಬೆಂಬಲ ಬೆಲೆ ಘೋಷಣೆ ಆಗೋದ್ರಿಂದ ಇವತ್ತು ಜೋಳ ಇರ್ಬೋದು ಜೋಳ ಇರ್ಬೋದು ಗೋಧಿ ಇರ್ಬೋದು ಅಕ್ಕಿ ಇರ್ಬೋದು ಎಲ್ಲ ಧಾನ್ಯಗಳಿಗೆ ಇವತ್ತು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ನಿಗದಿ ಆಗಿದೆ ಗೋವಿಂದ ಜೋಳ ಇವತ್ತು ಎರಡು ಸಾವಿರದ ಮುನ್ನೂರಿಂದ ಎರಡು ಸಾವಿರದ ನಾಲ್ಕುನೂರು ಹೋಗ್ತಾ ಇದೆ ಭತ್ತದ ಬೆಲೆ ಫಿಕ್ಸ್ ಆಗಿದೆ ಅದಕ್ಕೂ ಹೆಚ್ಚಿನ ದರ ಹೋಗ್ತಾ ಇದೆ ಅದರ ಜೊತೆಗೆ ನಾನು ಹೇಳ್ಕೊಳ್ಳೋದೇನಂದರೆ ಈ ಭಾಗದಲ್ಲಿರ್ತಕ್ಕಂಥ ಏನು ದ್ರಾಕ್ಷಿ ಬೆಳೆಗಾರಿದ್ದಾರೆ ಅವರಿಗೆ ನಿಗದಿತವಾಗಿರ್ತಕ್ಕಂಥ ಬೆಂಬಲ ಬೆಲೆ ಘೋಷಣೆ ಆಗಿಲ್ಲ ಇವತ್ತೆಲ್ಲರೂ ಒಣ ದ್ರಾಕ್ಷಿಯನ್ನು ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವರ್ಷಕ್ಕೆ ನೂರೈವತ್ತು ಹೋಗುತ್ತೆ ನೂರ ಅರವತ್ತು ಹೋಗುತ್ತೆ ನೂರ ಎಪ್ಪತ್ತು ಹೋಗುತ್ತೆ ಒಂದೊಂದು ವರ್ಷಕ್ಕೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಬರುತ್ತೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಸಲಹೆ ಏನು ಕೊಡ್ತೇನೆಂದರೆ ಮಹಾರಾಷ್ಟ್ರದಲ್ಲಿ ಕೆಲವೊಂದು ನಿರ್ಣಯಗಳನ್ನು ಮಾಡಿದ ಈ ಒಣ ದ್ರಾಕ್ಷಿ ಏನಾದರೂ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾರ್ಕೆಟದಲ್ಲಿ ದರ ಕುಸಿದಾಗ ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಒಂದು ಆಲೋಚನೆ ಮಾಡಿದೆ ಆ ಒಣ ದ್ರಾಕ್ಷಿಯನ್ನು ಸರ್ಕಾರದಿಂದ ಖರೀದಿ ಮಾಡಿಕೊಂಡು ಅಂಗನವಾಡಿ ಮು ಕಾರ್ಯಕರ್ತರ ಮುಖಾಂತರ ಮಕ್ಕಳಿಗೆ ಪೌಷ್ಟಿಕ ಆಹಾರದಲ್ಲಿ ಈ ಒಣ ದ್ರಾಕ್ಷಿಯನ್ನು ಕೂಡಿಸಿ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಮಹಾರಾಷ್ಟ್ರದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅದೇ ಥರನಾಗಿ ನಮ್ಮ ಸರ್ಕಾರವು ಕೂಡ ಆ ಮಾದರಿಯಲ್ಲಿ ಒಣ ದ್ರಾಕ್ಷಿ ದರ ಬಿದ್ದಾಗ ಅದನ್ನು ಖರೀದಿ ಮಾಡಿಕೊಂಡು ಆ ಒಂದು ಒಣ ದ್ರಾಕ್ಷಿಯನ್ನು ಅಂಗನವಾಡಿಯ ಮುಖಾಂತರ ಮಕ್ಕಳಿಗೆ ಆಹಾರವನ್ನು ಏನು ಸರಬರಾಜು ಮಾಡ್ತೀವಿ ಅದರ ಜೊತೆಗೆ ಒಣ ದ್ರಾಕ್ಷಿಯನ್ನು ಕೊಡುವಂಥ ಒಂದು ಮಹತ್ವದ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಅಧ್ಯಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ವಿಶೇಷವಾಗಿ ಈ ಸಹಕಾರಿ ಕ್ಷೇತ್ರದಿಂದ ಈ ಬಡ್ಡಿ ರಹಿತ ಸಾಲವನ್ನು ಪಡ್ಕೊಳ್ತಕ್ಕಂಥದ್ದು ನಾವು ವಿಶೇಷವಾಗಿ ಅದು ಬಿಜಾಪುರು ಬಾಗಲಕೋಟೆ ಬೆಳಗಾಮು ಮತ್ತು ಕಾರವಾರು ಅದರ ನಂತರ ಮಂಗಳೂರು ಈ ಭಾಗದ ಜನ ಈ ಬಡ್ಡಿ ರೈತ ಸಾಲವನ್ನು ಹೆಚ್ಚು ಪಡ್ಕೊಳ್ತಕ್ಕಂಥ ಸಂಖ್ಯೆ ಇದೇ ಭಾಗದಲ್ಲಿದೆ ಅದಕ್ಕೆ ಕಾರಣ ಏನಂದರೆ ಇವು ನಾಲ್ಕೈದು ಡಿ ಸಿ ಸಿ ಮಧ್ಯವರ್ತಿ ಬ್ಯಾಂಕ್ಗಳು ಇವತ್ತು ಸದೃಢವಾಗಿರೋದೆ ಈ ಸದೃಢವಾಗಿರುವುದರಿಂದ ಇಲ್ಲಿ ಹೆಚ್ಚು ಜನರಿಗೆ ಸಾಲವನ್ನು ಕೊಡಲಿಕ್ಕೆ ಮತ್ತು ರೈತರಿಗೆ ಅನುಕೂಲ ಆಗಲಿಕ್ಕೆ ಅದು ಸಾಧ್ಯ ಆಗಿದೆ ಇವತ್ತಿನ ದಿವಸ ಏನು ರಾಜ್ಯ ಸರ್ಕಾರ ಹತ್ತು ಪ್ರತಿಶತ ಬಡ್ಡಿ ದರದಲ್ಲಿ ಸಬ್ಸಿಡಿಯನ್ನು ನಮಗೆ ಕೊಡ್ತಾ ಇದ್ದೀರಿ ಅದು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಬೇಕಾಗುತ್ತೆ ಇವತ್ತು ಇವತ್ತು ಈ ರೈತರಿಗೆ ಸಾಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಕೊಟ್ಟು ಸಾಲ ಕೊಟ್ಟಿರ್ತಕ್ಕಂಥ ಪ್ರತಿಶತದಲ್ಲಿ ನಲ್ವತ್ತು ಪ್ರತಿಶತ ನಬಾರ್ಡ್ ಕೊಡುತ್ತೆ ಅರವತ್ತು ಪ್ರತಿಶತ ಈ ಬ್ಯಾಂಕ್ಗಳು ಕೊಡ್ತಾವೆ ಇವತ್ತು ಕೇಂದ್ರ ಸರ್ಕಾರದ ನಬಾರ್ಡದವರಿಗೆ ಸೂಚನೆ ಕೊಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಸರಿಯಾದ ಸಮಯಕ್ಕೆ ನಬಾರ್ಡದಿಂದ ನಲವತ್ತು ಪ್ರತಿಶತ ಹಣವೂ ಕೂಡ ಬರ್ತಾ ಇಲ್ಲ ಮೊದಲು ನಬಾರ್ಡ್ದವರು ಎಪ್ಪತ್ತು ಪ್ರತಿಶತ ಕೊಡ್ತಿದ್ರು ನಂತರ ಕಡಿಮೆ ಮಾಡಿ ಅರವತ್ತು ಮಾಡಿದರು ಅರವತ್ತಾದ ಮೇಲೆ ಐವತ್ತಾಯಿತು ಐವತ್ತಾದ ಮೇಲೆ ಇವತ್ತು ನಲವತ್ತಾಗಿದೆ ನಲವತ್ತಾದ್ರೂ ಕೂಡ ಸರಿಯಾದ ಸಮಯಕ್ಕೆ ಅವರು ಕೊಡ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡದೇ ಇರೋದರಿಂದ ಈ ಭಾಗದ ರೈತರಿಗೆ ಸಾಲವನ್ನು ವಿತರಣೆ ಮಾಡತಕ್ಕಂಥದ್ದು ಬಹಳಷ್ಟು ತೊಂದರೆಯಾಗಿದೆ ಅದಕ್ಕೆ ಆ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರಿಗೂ ನಾನು ವಿನಂತಿ ಮಾಡ್ತೀನಿ ಲೋಕಸಭಾ ಸದಸ್ಯರಿಗೆ ಅದನ್ನು ಸ್ವಲ್ಪ ಮನವರಿಕೆ ಮಾಡಿಕೊಡ್ಬೇಕು ಯಾಕಂತಂದ್ರೆ ಅವರು ಮನವರಿಕೆ ಮಾಡಿಕೊಟ್ಟು ಕೇಂದ್ರ ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ನಮ್ಮವರೇ ಆಯ್ಕೆಯಾಗಿ ಹೋಗಿದ್ದಾರೆ ನಮ್ಮ ರಾಜ್ಯದ ಶಾಸಕರಿಂದ ಮತಗಳನ್ನು ಪಡ್ಕೊಂಡು ಹೋಗಿರ್ತಕ್ಕಂಥವ್ರು ಅವ್ರ ಮೇಲೆ ಸ್ವಲ್ಪ ನೀವು ಒತ್ತಡ ಹಾಕಿ ಆ ಡಬಾರ್ದಿಂದ ಬರ್ತಕ್ಕಂಥ ಹಣವನ್ನು ಸರಿಯಾದ ಸಮಯಕ್ಕೆ ನಲವತ್ತು ಆದರೂ ಕೊಟ್ಟರು ಸರಿಯಾದ ಸಮಯ ಕೊಡಬೇಕು ಅಂತಕ್ಕಂಥದ್ದು ಒಂದು ಅಧ್ಯಕ್ಷ ಇನ್ನೊಂದು ಎರಡು ಸಣ್ಣ ವಿಷಯ ನಾನು ನಿನ್ನೂ ಮಾತಾಡಿದ್ದೀನಿ ಇವತ್ತು ಕೇಂದ್ರ ಸರ್ಕಾರ ದಿಢೀರಂತೆ ಇವತ್ತು ಕಬ್ಬಿನ ರಸದಿಂದ ಇತನಾಲ್ ಪ್ರಾರಂಭ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಮಗೆ ಸೂಚನೆ ಕೊಟ್ಟು ಆ ಕೇಂದ್ರ ಸರ್ಕಾರವನ್ನು ನಂಬ್ಕೊಂಡು ಬರೀ ಅಷ್ಟು ಆಶ್ವಾಸನೆ ಕೊಡಲಿಲ್ಲ ಒಟ್ಟು ಸಾಲ ತೆಗಿತಕ್ಕಂಥ ಸಾಲದ ಮೇಲೆ ಏನು ಬಡ್ಡಿ ಆಗುತ್ತೆ ಅದರಲ್ಲಿ ಅರ್ಧದಷ್ಟು ಸಾಲ ಬಡ್ಡಿಯನ್ನು ನಾವು ಕೊಡ್ತೀವಿ ಅದಕ್ಕೆ ಮ್ಯಾಕ್ಸಿಮಮ್ ಸಿಕ್ಸ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇದನ್ನು ಕೇಂದ್ರ ಸರ್ಕಾರ ನಾವು ಕೊಡ್ತೀವಂದ ಮೇಲೆ ಅನೇಕ ಈ ಭಾಗದ ಕಾರ್ಖಾನೆ ಎಲ್ಲರೂ ಕೂಡ ಇದನ್ನು ರಸದಿಂದ ಇತನಾಲನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅದು ಮಾಡಿದಾಗ ದಿಢೀರಂತ ಮಣ್ಣಿ ಯಾರದೇ ಕೊಡುಗೆ ಯಾರ ಜೊತೆಗೂ ಸಂಪರ್ಕ ಮಾಡಿದೆ ಯಾರ ಜೊತೆಗೆ ಚರ್ಚೆ ಮಾಡಲಿ ಏಕಕಾಲಕ್ಕೆ ಅದನ್ನು ನಿಂದ್ರಿಸೋದ್ರಿಂದ ಒಟ್ಟಾರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ವಿಶೇಷವಾಗಿ ಮುಂಬೈ ಕರ್ನಾಟಕದಲ್ಲಿರ್ತಕ್ಕಂಥ ಏನು ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಪ್ರದೇಶ ಇದೆ ಇವರಿಗೆ ಇತನಾಲ್ ಅನ್ನು ಜೂಸ್ಟು ನೀವು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಅಂದರೆ ರೇಟ್ ಕುಸಿತೆ ಓಕೆ ಕಾರ್ಖಾನೆ ಮಾಲೀಕರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮೊದಲನೇ ಕಂತು ಎರಡನೇ ಕಂತು ಏನು ಕೊಡ್ತಾರೆ ಗೊತ್ತಿಲ್ಲ ಆದರೆ ಅವ್ರಿಗೆ ಕೂಡ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ರಾಜ್ಯ ಸರ್ಕಾರದಿಂದನೂ ಒಂದು ಒತ್ತಡ ಹೋಗಬೇಕು ಮತ್ತು ಅಲ್ಲಿ ಎರಡು ವಿಷಯಗಳನ್ನು ಒಂದು ನಬಾರ್ಡದಿಂದ ಸರಿಯಾದ ಸಮಯಕ್ಕೆ ದುಡ್ಡನ್ನ ಬಿಡುಗಡೆ ಮಾಡಿಸ್ತಕ್ಕಂಥದ್ದು ಮತ್ತು ಇತಲಾನ್ ಎಲ್ಲ ನಿಂದಿಸಿರ್ತಕ್ಕಂಥದ್ದು ತೆಗೆದು ಹಾಕಬೇಕು ಅಂತಕ್ಕಂಥದ್ದು ಒಂದು ಅದರ ಜೊತೆಗೆ ಇವತ್ತು ಸಕ್ಕರೆ ಸಚಿವರು ಇಲ್ಲ ಇದ್ದಿದ್ರೆ ಅವರಿಗೆ ಇನ್ನೊಂದು ಸಲಹೆಯನ್ನು ಕೂಡ ಇವತ್ತು ಕಾರ್ಖಾನೆ ಮಾಲೀಕರು ಕೇಂದ್ರ ಸರ್ಕಾರ ಒಂದು ಕಬ್ಬಿಗೆ ದರ ನಿಗದಿ ಮಾಡುತ್ತೆ ಅಧ್ಯಕ್ಷರ ಎಚ್ ಎನ್ ಟಿ ಸೇರಿಸಿ ಎರಡು ಥರ ಹಳೆ ಮೈಸೂರು ಭಾಗದಲ್ಲಿ ಗೆಟ್ಕೇನ್ ಅಂತ ತಗೋತಾರೆ ಈ ಭಾಗದಲ್ಲಿ ಫೀಲ್ಡ್ ದಿಂದನೇ ತಗೊಳ್ತಾರೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ನು ಹಾರ್ವೆಸ್ಟಿಂಗು ಮತ್ತು ಕಬ್ಬಿನ ಬೆಲೆ ಎರಡು ಥರ ಇದೆ ದಕ್ಷಿಣ ಭಾಗದಲ್ಲಿ ಒಂದು ಥರ ಇದೆ ಮತ್ತು ಉತ್ತರ ಭಾಗದಲ್ಲಿ ಒಂದು ಥರ ಇದೆ ಅದಿರಲಿ ಅವರವರ ವಿಚಾರಕ್ಕೆ ಸಂಬಂಧಪಟ್ಟದ್ದು ಆದರೆ ಇಲ್ಲಿ ಏನಾಗ್ತದೆ ಅಧ್ಯಕ್ಷರೇ ಎಲ್ಲರಿಗೂ ಒಂದೇ ರೇಟ್ ಸಿಗುತ್ತೆ ಕಾರ್ಖಾನೆ ಪಕ್ಕಕ್ಕೆ ಇರ್ತವನಿಗೇನು ಕೂಡ ಅಷ್ಟೇ ಹಾರ್ವೆಸ್ಟಿಂಗ್ ಹಾಕ್ತಾರೆ ಹಾರ್ವೆಸ್ಟಿಂಗ್ ಚಾರ್ಜ್ ಎಷ್ಟು ಹಿಡಿತಾರೆ ಇವರು ಸುಮಾರು ನಾಲ್ಕುನೂರು ರೂಪಾಯಿ ಓಕೆ ಟ್ರಾನ್ಸ್ಪೋರ್ಟೇಶನ್ ಎಷ್ಟು ಹಿಡಿತಾರೋ ನಾಲ್ಕುನೂರ ಐವತ್ತು ರೂಪಾಯಿ ಒಟ್ಟು ಎಷ್ಟಾಯಿತು ಒಂಬೈನೂರ ಐವತ್ತು ರೂಪಾಯಿ ಆಯ್ತು ಒಂಬೈನೂರ ಐವತ್ತು ರೂಪಾಯಿ ಆ ಪಕ್ಕದಲ್ಲಿ ಇರ್ತಕ್ಕಂಥ ರೈತ ಕೇಳ್ತಾನೆ ನಾನು ಒಂದೇ ಕಿಲೋಮೀಟರ್ದ ನನ್ನ ಕಬ್ಬನ್ನು ಸಾಗಾಣಿಕೆ ಮಾಡಿದ್ರೆ ನನ್ನ ಮೇಲೆ ಯಾಕೆ ನಾಲ್ಕುನೂರ ಐವತ್ತು ರೂಪಾಯಿ ನೀವು ಹೊರೆ ಹಾಕ್ತೀರಿ ಯಾರು ಯಾರ್ಯಾರಿಗೆ ಎಷ್ಟೆಷ್ಟು ದೂರಿನಿಂದ ತಂದು ಹಾಕ್ತಾರೋ ಅಷ್ಟು ಕಿಲೋಮೀಟ್ರದವರೆಗೆ ನೀವು ನಿಗದಿಯನ್ನು ಮಾಡಿ ಹಾರ್ವೆಸ್ಟಿಂಗ್ ಆ ಟ್ರಾನ್ಸ್ಪೋರ್ಟ್ ಇನ್ಕ್ಲೂಡಿಂಗ್ ಇವತ್ತೇನು ಎಮ್ ಆರ್ ಪಿ ಫಿಕ್ಸ್ ಮಾಡಿದ್ದಾರೆ ಇವತ್ತು ನಿಗದಿತ ಬೆಲೆ ಏನು ಮಾಡಿದಾರೆ ಆ ನಿಗದಿತ ಬೆಲೆಗೆ ಅಂದ್ರೆ ಪಕ್ಕಕ್ಕೆ ಕಬ್ಬನ್ನು ತೊಗೊಂಡು ಹೋದವರಿಗೆ ಹೆಚ್ಚು ಬೆಲೆ ಸಿಗ್ತದೆ ಅದರಿಂದ ಈ ಕಾರ್ಖಾನೆಯವರು ಕೂಡ ಬೇರೆ ದೂರದಿಂದ ಕಬ್ಬನ್ನು ತಂದು ಆ ದೂರದಿಂದ ತಂದಿರತಕ್ಕಂಥ ಕಬ್ಬದ ಹೊರೆಯನ್ನು ಆ ಟ್ರಾನ್ಸ್ಪೋರ್ಟೇಷನ್ ಭಾರವನ್ನು ಸಮೀಪದಲ್ಲಿ ರೈತರಿಗೆ ಬೀಳುತ್ತದೆ ಆ ಹೊರೆ ತಪ್ಪಬೇಕಾದ್ರೆ ಇವರು ಕಿಲೋಮೀಟರ್ ವೈಸ್ ಅದನ್ನು ದರ ಫಿಕ್ಸ್ ಮಾಡಬೇಕು ಕಿಲೋಮೀಟರ್ ವೈಸ್ ದರ ಫಿಕ್ಸ್ ಆದಾಗ ಯಾರಿಗೆ ಎಷ್ಟೆಷ್ಟು ದೂರಿಂದ ಯಾವ ಕಾರ್ಖಾನೆಗೆ ಹೆಚ್ಚು ಸರಬರಾಜು ಮಾಡಿದರೆ ಮತ್ತು ಕಾರ್ಖಾನೆಗೂ ಅನುಕೂಲ ಆಗುತ್ತೆ ಒಬ್ರು ಕಾಂಪಿಟೇಷನ್ ಮಾಡೋಂಗಿಲ್ಲ ಅವ್ರ ಏರಿಯಾದಾಗಿಂದ ಇವ್ರು ತರೋದು ಇವ್ರ ಏರಿಯಾದಾಗಿಂದ ಅವ್ರು ತರೋದು ಇದನ್ನು ಕಾಂಪಿಟೇಷನ್ ನಿಲ್ತೆ ಸಮೀಪದಲ್ಲಿ ಇರ್ತಕ್ಕಂಥ ಕಬ್ಬನ್ನು ಅವರು ಸರಬರಾಜು ಮಾಡಿಕೊಂಡು ಮತ್ತು ಟ್ರಾನ್ಸ್ಪೋರ್ಟೇಷನ್ ಟೋಟಲ್ ಉಳಿಸ್ತಕ್ಕಂಥ ಕೆಲಸ ಅದು ಆಗ್ತದ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಸಕ್ರೆ ಸಚಿವರಿಗೂ ಕೂಡ ವಿನಂತಿ ಮಾಡ್ಕೊತೀನಿ ನೀವು ಸಮಯ ಕೊಟ್ರೆ ಇನ್ನೊಂದು ಹತ್ತು ನಿಮಿಷ ಮಾತಾಡ್ತೀನಿ ಇಲ್ಲ ಅನಿವಾರ್ಯತೆ ರೀತಿ ಬೇರೆದವ್ರು ಕೊಡ್ಬೇಕಾದ್ರೆ ನನಗೆ ಅಭ್ಯಂತರ ಇಲ್ಲ ಮುಂದಿನ ಅಧಿವೇಶನ ಕೊಡ್ತೇನೆ ಸನ್ಮಾನ್ಯ ಈಗ